ನಿರಂತರವಾಗಿ ಸುರಿದ ಮಳೆಗೆ ನೆರೆ ಉಂಟಾಗಿ ಕಾರವಾರ ತಾಲೂಕಿನ ಚೆಂಡಿಯ, ಈಡೂರ್, ಪೋಸ್ಟ್ ಚೆಂಡಿಯ ಹಾಗೂ ಅರ್ಗಾ ಗ್ರಾಮಗಳು ಸಂಪೂರ್ಣ ಮುಳುಗಡೆಯಾಗಿದ್ದು ಈಗ ಏನು 3 ದಿನಗಳ ಬಳಿಕ ಕೊಂಚ ಮಳೆ ಕಡಿಮೆಯಾಗಿದೆ. ಆದರೆ ಅಲ್ಲಿಯ ಜನರ ಜೀವನ ಮಾತ್ರ ಹೇಳತೀರದಾಗಿದೆ. ನಾವು ಕೂಡ ಈಗ ಅರ್ಗಾ ಗ್ರಾಮದಲ್ಲಿದ್ದೀವಿ. ಅರ್ಗಾದಲ್ಲಿ ಕೂಡ ಇವತ್ತು ಮನೆಗೆ ಪ್ರವೇಶಿಸಲಾಗದಂಥ, ಮನೆ ಒಳಗೆ ಹೋಗಲಾಗದಂಥ ಸ್ಥಿತಿ ನಿರ್ಮಾಣವಾಗಿದೆ. ತಿನ್ನಕ್ಕೂ ಅನ್ನ ಬೇಯಿಸಿಕೊಳ್ಳುವಂಥ ಸಾಮರ್ಥ್ಯ ಕೂಡ ಅಲ್ಲಿ ಒಳಗಡೆ ವ್ಯವಸ್ಥೆ ಕೂಡ ಇಲ್ಲದಿರುವುದು, ಒಂದು ಶೋಚನೀಯ ಸ್ಥಿತಿಯಲ್ಲಿ ಬದುಕುವಂಥ ದೃಶ್ಯವನ್ನು ನಾವು ಇವತ್ತು ಅರ್ಗಾದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿಯ ಮನೆಯ ಹೊರಗಡೆಯಲ್ಲಿ ಇಟ್ಟು ಏನು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಾಗಲೇ ಅನ್ನವನ್ನು ಬೇಯಿಸ್ಕೊಳ್ಳೋ ವ್ಯವಸ್ಥೆನ ತುತ್ತು ಅನ್ನವನ್ನು ಮಾಡ್ಕೊಳ್ಳುವಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾಕಂತಂದರೆ ಅಷ್ಟೊಂದು ಕನಿಷ್ಠ ಮಟ್ಟದಲ್ಲಿ ಇಲ್ಲಿ ವ್ಯವಸ್ಥೆ ಒಳಗಡೆ ನೀರು ತುಂಬಿ ಸಂಪೂರ್ಣ ಹಾನಿಯಾಗಿರುವಂಥದ್ದು, ಏನು ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಹೀಗಾಗಿ ಯಾವುದು ಕೂಡ ಇಲ್ಲಿ ಬೇಳೆ ಇರ್ಬೋದು, ಅಕ್ಕಿ ಇರೋದು, ಎಲ್ಲವನ್ನೂ ಕೂಡ ನೀರಿನಲ್ಲಿ ಹಾಳಾಗಿರೋದ್ರಿಂದ ಯಾವುದು ಕೂಡ ಮತ್ತೆ ಅಡುಗೆ ಮಾಡಲಿಕ್ಕೆ ಯೋಗ್ಯ ಇಲ್ಲದಂಥ ಸ್ಥಿತಿಯಲ್ಲಿ ಇರೋದ್ರಿಂದ ಅವು ಈಗ ಹೊರಗಡೆಯಿಂದ ಮತ್ತೆ ತಂದು ಇವತ್ತು ಮನೆ ಹೊರಗಡೆಯಲ್ಲಿ ಅವರು ಈ ಒಂದು ಅಡುಗೆಯನ್ನು ಮಾಡಿಕೊಂಡು ತಮ್ಮ ಜೀವನೋಪಾಯ ಮಾಡ್ಕೊಳ್ತಿರುವಂಥದ್ದು, ಇವತ್ತಿನ ಏನು ಊಟಕ್ಕೆ ಮಾಡ್ಕೊಳ್ತಿರುವಂಥ ದೃಶ್ಯ. ಹಾಗೆಯೇ ಇನ್ನೊಂದು ಕಡೆ ಏನು ದಿನಾಚರಣೆಗೆ ಬೇಕಾದಂಥ, ದಿನನಿತ್ಯ ಬೆಳಗ್ಗೆ ಬೇಕಾದ ಬಟ್ಟೆ ಬರೆಗಳು ಕೂಡ ಅವರಿಗೆ ಇವತ್ತು ಇಲ್ಲದಂತಾಗಿದೆ. ಸಂಪೂರ್ಣ ನೀರಿನಲ್ಲಿ ಹಾಳಾಗಿ ಒಂದು ಗಂಟು ಮೂಟೆ ಕಟ್ಟಿಟ್ಟಂಥ ಸ್ಥಿತಿಯಲ್ಲೂ ಕೂಡ ನಾವಿಲ್ಲಿ ಅತ್ತು ನೋಡ್ತಾ ಇರುವಂಥದ್ದು. ಅಷ್ಟೊಂದು ಶೋಚನೀಯ ಸ್ಥಿತಿಯಲ್ಲಿ ಬದುಕುವಂಥ ಪರಿಸ್ಥಿತಿ ಇವತ್ತು. ಈ ಒಂದು ಅವಾಂತರ ಏನು ನೀರು ತುಂಬಿ ನೆರೆ ಉಂಟಾಗಿರೋದ್ರಿಂದ ಇಂಥ ಎಲ್ಲ ಅವಾಂತರ ಉಂಟಾಗಿರುವಂಥದ್ದು. ಹೀಗಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಮನೆ ಯಜಮಾನಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅಮ್ಮ, ಮಳೆ ಆಯಿತು, ಈಗ ನೆರೆ ಊಟ ಆಯಿತು, ಈಗ ಹೆದ್ದರಿ ಪಕ್ಕದಲ್ಲೇ ನೀವು ಇದು ಯಾವ ರೀತಿ ಸಮಸ್ಯೆ ಆಯಿತು, ಏನೆಲ್ಲ ಆಗ್ತಾಯಿದೆ? ಎಲ್ಲ ನೀರೆಲ್ಲ ಕಟ್ಟಿಟ್ಟು ನೀರು ಬಿಡುದಿಲ್ಲ. ಈಗ ನಮ್ಗೆ ನೀರು ಹೋಗ್ಕೊಂಡು ಎಲ್ಲ ಹಾಳಾಗೋಯ್ತು. ಅಕ್ಕಿ ಮತ್ತೆ ಒಟ್ಟು ವಸ್ತ್ರ ಬಿಸ್ತ್ರ ಏನು ಹಾಸ್ಕೊಳಿಸದ ಏನಿಲ್ಲ, ಎಲ್ಲ ನೆಂದ್ಕೊಂಡು ಏನಿಲ್ಲ, ಎಲ್ಲ ಕಟ್ಟಿಟ್ಟೇನು, ಎಲ್ಲ ಹಾಳಾಗೋಯ್ತು. ಈಗ ನಮ್ಮೊಂದು ಏನು ಮಾಡೋದು, ನಾವು ಅಡುಗೆ ಮಾಡೋಕಿದೆ, ಸೋದೆ ಕುಳಿಸಿದ ನೆಂದು ಹೋಗಿದೆ. ಎಲ್ಲಂದ್ರೆ ಇದು ಅದು ನಾಲ್ಕಿದ್ದು ಒದೆ ಈಗ ತಂದು ಕೊಚ್ಚಿದ್ದು ನಾನು ಗ್ಯಾಸ್ ಮಾಡಿದ್ರೆ ಗ್ಯಾಸು ಇಡ್ಲಿಕ್ಕೆ ಆಗಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ ನೀರೆಲ್ಲ ತುಂಬಿದೆ, ವರ್ಷ ನೀರಿಗೆ ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಮನೆಯಲ್ಲವರು ಆರಾಮಿಲ್ಲ, ಮತ್ತೆ ಮನೆಯಲ್ಲೆಲ್ಲ ಹಾಳಾಗಿದೆ ವಸ್ತು ಎಲ್ಲ, ಫ್ರಿಜ್ಜು ಫ್ರಿಜ್ಜು ನೀರು ಎಲ್ಲ ತುಂಬಿ, ಊಟಕ್ಕೆ ಅನ್ನ ಬಿ ಇಲ್ಲ, ಮತ್ತು ಬಟ್ಟೆ ಹಾಕ್ಲಿಕ್ಕೆ ಬಟ್ಟೆನೇ ಇಲ್ಲ, ಅಡುಗೆ ಮಾಡಲಿಕ್ಕೆ ಅಕ್ಕಿ ಬಿ ಇಲ್ಲ, ನಮಗೆ ಇಲ್ಲಿ ಓಡಾಡ್ಲಿಕ್ಕೆ ಬಿ ಆಗುದಿಲ್ಲ, ಮನೆಯಲ್ಲಿ ಜಾಗನೇ ಇಲ್ಲ, ಏನು ಮಾಡೋದು, ನಮ್ಮ ಸಮಸ್ಯೆ ನಮಗೆ ಗೊತ್ತು. ಮನೆಯಲ್ಲೆಲ್ಲ ನೀರು ತುಂಬಿಕೊಂಡು ಬುಕ್ಸ್ ಎಲ್ಲ ಹಾಳಾಗಿದೆ. ಇವಾಗ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಎಕ್ಸಾಮ್ ಇದೆ, ಓದ್ಕೊಳ್ಳಿಕ್ಕೆ ಬುಕ್ ಇಲ್ಲ, ಇದಕ್ಕೆ ಯಾರು ಪರಿಹಾರನೂ ಕೊಡ್ತಾ ಇಲ್ಲ. ಸೀಬಾರ್ಡಿಂದ ಅರ್ಧಂಬರ್ಧ ಕಾಮಗಾರಿಯಿಂದ ರೋಡೆಲ್ಲ ಹೈವೇ ಎಲ್ಲ ಹೈಟ್ ಮಾಡಿ ಮನೆಯೊಳಗಡೆ ನೀರು ತುಂಬಿಕೊಂಡಿದೆ. ಅವರು ನೀರು ಹೋಗ್ಲಿಕ್ಕೆ ಕಾಲುವೆ ದಾರಿ ಎಲ್ಲ ಬಂದ್ ಮಾಡಿಟ್ಟಿದ್ದಾರೆ. ಅದ್ರ ಮೊದಲೇ ಪರಿಹಾರ ಅವರು ಕೊಡಲಿಲ್ಲ ಯಾವುದು. ಇವಾಗ ನೀರು ತುಂಬಿಕೊಂಡಾದ್ಮೇಲೆ ಅಲ್ಲಿ ಓಪನ್ ಮಾಡಿದ್ದಾರೆ ಅವರು ಕಾಲುವೆ ದಾರಿ ಎಲ್ಲ. ಮಳೆ ಎಷ್ಟು ನೀರು ಕಾಲುವೆ ಮಾಡಿದ್ರು ಮತ್ತು ನೀರು ಮತ್ತು ಒಳಗಡೆನೇ ಬರ್ತಾ ಇದೆ. ಈ ಮನೆಯ ಯಜಮಾನಿ ಹೇಳ್ಕೊತಿರುವಂಥದ್ದು ತನ್ನ ನೋವನ್ನು ತೋರ್ಕೊತಾ ಇರುವಂಥದ್ದು. ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆ ಉಂಟಾಗ್ತದೆ, ಆದರೆ ಯಾವುದೇ ಕೂಡ ಸಮಸ್ಯೆಗೆ ಪರಿಹಾರ ಇನ್ನೂ ಕೂಡ ನೀಡ್ತಾ ಇಲ್ಲ. ಬರೀ ಅಧಿಕಾರಿಗಳು ಬರ್ತಾರೆ, ಭರವಸೆ ನೀಡಿ ಹೋಗ್ತಾರೆ ಹೊರತು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಡುವಂಥ ವ್ಯವಸ್ಥೆ ಇನ್ನೂ ತನಕ ಆಗಿಲ್ಲ. ತಮಗೆ ಪರಿಹಾರ ಮಾಡಿಕೊಡಿ, ಈ ನೀರು ತುಂಬ ವ್ಯವಸ್ಥೆಯನ್ನು ತಡೆಗಟ್ಟಿಕೊಡಿ ಅಂತೇಳಿ ಅಂಗಲಾಚಿ ಬೇಡ್ಕೊಳ್ತಾರೆ ಅಂಥದ್ದು. ಕ್ಯಾಮ್ರಾಮನ್ ಶಶಿರತ್ತೆ, ಪ್ರಶಾಂತ್ ಮಹಾಲೆ, ಕರಾವಳಿ ಮುಂಜಾವ್, ಡಿಜಿಟಲ್, ಕಾರವಾರ.